ಆಕ್ಚುಲಿ ಇವರು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಸ್ಕ್ರಿಪ್ಟ್ ತಂದಾಗ್ಲೇ ಇದು ಭಾಳ ಚಾಲೆಂಜಿಂಗ್ ಅಲ್ವಾ ಅಂತ ಅನಿಸ್ತಿತ್ತು ನನಗೆ. ಸುಮ್ಮನೆ ಅದನ್ನು ಹೇಳೋಕ್ಕಾಗಲ್ಲ, ಅಥೆಂಟಿಕ್ಕಾಗಿ ಹೇಳಬೇಕಾಗತ್ತೆ, ಪ್ರಾಪರಾಗಿ ಹೇಳಬೇಕಾಗತ್ತೆ. ಯಾಕಂದರೆ ಅದೊಂದು ಗ್ರಾಮರ್, ಅದು ಅದೊಂದು ಶಾಸ್ತ್ರ. ಅಂದರೆ ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ, ಅದಕ್ಕೊಂದು ಸೈನ್ಸ್ ಇದೆ. ಅದಕ್ಕೆ ಇದು ನಾವು ಇಂಟೆನ್ಸಾಗಿ ಹೋಗ್ತೀವಿ ಒಳಗಡೆ, ಬರೀ ಮೇಲ್ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಬರೀ ಮೇಲೆ ತೋರಿಸಿ ಬಿಟ್ಬಿಡಲ್ಲ, ಒಳಗಡೆ ಹೋಗಬೇಕು. ನಾನು ಸುನಿ ಅವ್ರಿಗೆ ಹೇಳಿದಾಗ ನನಗೆ ಹೊಸ ಪರಿಚಯ ಇದು, ಅಂದರೆ ಈ ಲೋಕಕ್ಕೆ ಹೊಸ ಪರಿಚಯ ನನಗೆ. ತುಂಬ ಅವಳು ಇನ್ಡೆಪ್ತ್, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ತುಂಬ ಇನ್ಡೆಪ್ತ್ ಹೋಗಿದ್ದಾರೆ. ಹೆಂಗೆ ನಿಮ್ಗೆ ಕತೆ ಹೇಳಬೇಕಾದ್ರೆ ನಿಮಗೆಲ್ಲ ಹೆಂಗಿದು ಗೊತ್ತು ಅಂತ ನೀವು ಏನು ಕೇಳಿದ್ರಿ? ಈ ಕ್ವಶನ್ನೇ ಕೇಳಿದೆ ನಾನು, ಹೆಂಗೆ ನಿಮಗೆಲ್ಲ ಗೊತ್ತು ಅಂತಂದಾಗ, ಒಂದಿಷ್ಟು ಪುಸ್ತಕ ಓದಿದ್ದಾರೆ ಅವರು. ಅಂದರೆ ಸುಮ್ಮನೆ ಕತೆ ಬರೀಬೇಕು ಒಂದು ಅಂತ ಸೃಷ್ಟಿಯಾದಂಥದ್ದಲ್ಲ. ಅದ್ರ ಹಿಂದೆ ನಾಳೆ ಯಾರೋ ಕ್ವಶನ್ ಮಾಡಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡುವಂಥ ವಿಚಾರಗಳು, ಅಂದರೆ ನಾವೆಲ್ಲೂ ತಪ್ಪಿಲ್ಲ ಅಂತ ಅನ್ನೋ ಅಂಥದ್ದು. ಅಷ್ಟು ಒಂದಿಷ್ಟು ಪುಸ್ತಕ ಓದಿದ್ದೀನಿ ಸರ್ ಅಂತ ಅಂತಂದರು. ಇದು ಒಬ್ಬ ರೈಟರಾಗಿ, ಅಂದರೆ ಸುನಿ ಅವರ ಒಬ್ಬ ರೈಟರಾಗಿ ಅವರು ಈ ಸಿನಿಮಾಗೆ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂತನ್ನೋ ಅಂಥ ವಿಚಾರ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇವತ್ತು ನಾನು ಒಂದು ಹೊಸ ಎಲಿಮೆಂಟ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳೋದು ಭಾಳ ಸುಲಭ. ಅದನ್ನು ಇಲ್ಲಿ ತಂದು ಅದು ಕರೆಕ್ಟಾಗಿರಬೇಕು ಅದು ಅಂತಂದಾಗ ಇವ್ರ ಜವಾಬ್ದಾರಿ ಜಾಸ್ತಿ. ನಾಳೆ ಏನೋ ಒಂದು ಚಿಕ್ಕ ಪುಟ್ಟ ಆದ್ರೂ ಕೂಡ ಇಲ್ಲಿಗೆ ಬರೋದು, ಅದು ಆ್ಯಕ್ಚುಲಿ ಹಂಗೆ ಇಲ್ವಲ್ರಿ ಅದು ಅಂತ ಇವಾಗ ಡೌಟ್ ಶುರು ಆಯ್ತಾ? ಅಲ್ಲ, ನಾನು ಅನ್ಕೊಂಡೆ ಫಿಲಮ್ ನೋಡಿ ಯಾರೋ ಎಡಬಿದ್ರೆ ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಇದು ಇದು ಇದಕ್ಕೆಲ್ಲದಕ್ಕೂ ಆನ್ಸರ್ ಏನು ಅಂತಂತಂದರೆ ಇವ್ರು ಮಾಡಿರೋವಂಥ ಹೋಮ್ವರ್ಕ್. ಅದಕ್ಕೆ ಒಂದಿಷ್ಟು ಹಿಂದೆ ಅಧ್ಯಯನ ಮಾಡಿದ್ದಾರೆ. ನನಗೇ ಈ ಸಿನಿಮಾ ಮಾಡ್ತಿರೋವಂಥ ಸಮಯದಲ್ಲಿ ಓಹೋ ಹಿಂಗೆಲ್ಲ ಆಗುತ್ತಾ ಅಂತನ್ನೋ ಅಂಥದ್ದು ಎಷ್ಟೋ ವಿಚಾರಗಳು, ಬ್ಲ್ಯಾಕ್ ಮ್ಯಾಜಿಕ್ಕಿನ ಎಷ್ಟೋ ವಿಚಾರಗಳು ಈ ಸಿನಿಮಾ ಮುಖಾಂತರ ಗೊತ್ತಾಗಿದೆ ನನಗೆ. ಸೊ ಅದು ಇವರು ಆ ಸ್ಕ್ರಿಪ್ಟಿಗೆ ತಂದಿರೋದೇ ಕಾರಣ ಅದಕ್ಕೆ. ಸೊ ಇದು ಎಷ್ಟೋ ಜನಕ್ಕೂ ಕೂಡ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಹಿಂಗೆಲ್ಲ ನಡೆಯುತ್ತಾ ಅಂತನ್ನೋದು ಒಂದಿಷ್ಟು ಜನಕ್ಕೆ ಈ ಸಿನಿಮಾದ ಮುಖಾಂತರ ಪರಿಚಯನೂ ಆಗುವಂಥ ಚಾನ್ಸಸ್ ಈ ಸಿನಿಮಾದಲ್ಲಿ. ಆಮೇಲೆ ಅಮೆಝಾನ್ 100 days ಆದ್ಮೇಲೆ ಬರೋದು, ಯಾರು ಅಮೆಝಾನ್ ಬರುತ್ತೆ ಅಂತ ಕಾಯಕೋಬಿಡಿ, ದಯವಿಟ್ಟು ಬಂದು ಥಿಯೇಟರ್ ಬಂದು ಹೋಗಿ. ಅಮೆಝಾನ್ ಲೋಗ್ ಹಾಕಿತ್ತು ಆರಾಮಾಗ್ಬಿಡುತ್ತೆ ಅಂತ, ತುಂಬಾ ದಿನಗಳು ಆದ್ಮೇಲೆ ಬರೋದು ಅಮೆಝಾನ್ಗೆ. ಸೊ ಥಿಯೇಟರ್ ಬಂದು